ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಹೆಸರು ಕಾಳಿನ ದೋಸೆ. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಅಷ್ಟು ಡಿಪೋ ಅಕ್ಕಿನ ಹಾಕೋತಾ ಇದ್ದೀನಿ, ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ, ಮತ್ತೆ ಒಂದು 4 ಸ್ಪೂನ್ ಅಷ್ಟು ಬೇಳೆನ ಹಾಕೋತಾ ಇದ್ದೀನಿ. 4 ಸ್ಪೂನ್ ಅಷ್ಟು ಬೇಳೆನ ಹಾಕೊಂಡು ಇದನ್ನ ಓವರ್ ನೈಟ್ ನೆನೆಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಒಂದು 3 hours ನೆನೆಸಿದ್ರೆ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಓವರ್ ನೈಟ್ ನೆಂದಿದೆ ಅಕ್ಕಿನ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಹಾಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೋಬೇಕಾಗುತ್ತೆ. ದೋಸೆಗೆಲ್ಲ ರುಬ್ತೀವಲ್ಲ ಆ ರೀತಿಯಾಗಿ ರುಬ್ಬಿಟ್ಕೋಬೇಕಾಗುತ್ತೆ. ಇವಾಗ ಒಂದು ಪಲ್ಯ ರೆಡಿ ಮಾಡ್ಕೊತಿದ್ದೀನಿ. 1-2 ಆಲೂಗೆಡ್ಡೆನ ಬೇಯಿಸಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಹಾಕೋತಾ ಇದ್ದೀನಿ. 1 ಟೊಮೊಟೊನ ಚಿಕ್ಕ ಚಿಕ್ಕ ಕಟ್ ಮಾಡಾಕೋತಿದ್ದೀನಿ. ಸ್ವಲ್ಪ ಶುಂಠಿನ ತುರಿದು ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ, ಮತ್ತೆ ಸ್ವಲ್ಪ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ, ಮತ್ತೆ 1-2 ಸ್ಪೂನ್ ಅಷ್ಟು ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸಲಾಡ್ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ 1-2 ಹಸಿರುಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು 1 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಈ ರೀತಿನಾದ್ರೂ ಮಾಡ್ಕೋಬಹುದು, ಇಲ್ಲ ಮಾಮೂಲಿಯಾಗಿ ಆಲೂಗೆಡ್ಡೆ ಪಲ್ಯ ಮಾಡ್ಕೋತೀವಿ ಅಂತ ಅಂದ್ರೆ ಆ ರೀತಿನಾದ್ರೂ ಮಾಡ್ಕೋಬಹುದು. ಈ ರೀತಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ರುಬ್ಬಿರುವಂತ ಮಿಶ್ರಣನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಅದ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಹಾಕೋತಾ ಇದ್ದೀನಿ, ಮತ್ತೆ 1/2 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಇವಾಗ ತವಾನ ಕಾಯೋದಿಕ್ಕೆ ಇಟ್ಟಿದೆ. ಸ್ವಲ್ಪ ಎಣ್ಣೆ ತುಪ್ಪ ಯಾವ್ದನ್ನಾದ್ರೂ ಹಾಕೊಂಡು ಮಾಮೂಲಿ ದೋಸೆ ಯಾವ ರೀತಿ ಹಾಕ್ತೀವಿ ಆ ರೀತಿಯಾಗಿ ಹಾಕೋಬೇಕಾಗುತ್ತೆ. ತುಂಬಾ ತೆಳುವಾಗಿ ಕೂಡ ಹಾಕಬಹುದು, ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಹಿಡಿಯೋದಿಲ್ಲ, ಮತ್ತೆ ಚೆನ್ನಾಗಿ ದೋಸೆ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಯಾವ್ದನ್ನಾದ್ರೂ ಹಾಕೊಂಡು ಈಗ ಮಾಡಿರುವಂತ ಮಿಶ್ರಣನ ದೋಸೆ ಮೇಲೆ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಹೆಸರು ಕಾಳಿನ ದೋಸೆ ಅಂತಾನೆ ಹೇಳ್ಬೋದು, ಮತ್ತೆ ಎಲ್ದಿನೂ ಕೂಡ ತುಂಬಾ ಒಳ್ಳೇದು. ಇದನ್ನ ಸಾಸ್ ಜೊತೆನಾದ್ರೂ ತಿನ್ಬೋದು, ಚಟ್ನಿ ಜೊತೆನಾದ್ರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೇಗನೆ ಆಗುವಂತಹ ಹೆಸರು ಕಾಳಿನ ದೋಸೆ ಅಂತಾನೆ ಹೇಳ್ಬೋದು, ತುಂಬಾ ಒಳ್ಳೇದು ಆರೋಗ್ಯಕ್ಕೂ, ತುಂಬಾ ಒಳ್ಳೇದು ಹೆಸರು ಕಾಳಿನ ದೋಸೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.